ಇವತ್ತು ಸಾಂಬಾರು ಪಲ್ಯ ಎಲ್ಲ ಘಮ್ಮಂತಿದೆ. ಹೌದು ನಾಣಿ, ಘಮ್ ಅಂತಿದೆ. ಹ್ಮ್, ಮತ್ತೆ ಯಾಕೆ ತಡ? ಬ್ಯಾಟಿಂಗ್ ಶುರು ಮಾಡ್ಕೊಳ್ಳಿ. ಅದ್ಭುತ ಅದ್ಭುತ. ಹೌದು ನಾಣಿ, ತುಂಬಾ ಟೇಸ್ಟಿ ಆಗಿದೆ. ಸುದಿ, ಅಡುಗೆ ಬಗ್ಗೆ ನೀನೇನು ಹೇಳಲೇ ಇಲ್ಲ. ತಾತ ಮೊಮ್ಮಗ ಕಾಂಪಿಟೇಷನ್ ಅಲ್ಲಿ ಹೊಗಳ್ತಾ ಇರಬೇಕಾದ್ರೆ ಮಧ್ಯ ನಾನು ಯಾಕೆ ಮಾತಾಡ್ಲಿ ಅಂತ ಸುಮ್ಮನಾದೆ. ನಿಜವಾಗ್ಲೂ ಇವತ್ತಿನ ಅಡುಗೆ ತುಂಬಾ ಟೇಸ್ಟಿ ಆಗಿದೆ. ಇಷ್ಟು ಟೇಸ್ಟಿ ಆಗಿರೋದು ಕಾರಣ ಏನು ಅಂತ ಗೊತ್ತಾದ್ರೆ ನೀನ್ ಇನ್ನೂ ಖುಷಿ ಪಡ್ತೀಯ. ಏನದು? ಇವತ್ತು ಈ ಅಡುಗೆಗೆ ಬೇಕಾದ ತರಕಾರಿನೆಲ್ಲ ಆರಿಸಿರೋದು ಒಬ್ಬ ಹೆಣ್ಮಗಳು. ಏನು ಹೆಣ್ಮಗಳ? ಯಾರದು? ನಮ್ಮನೇಲಿ ಯಾರು ಹೆಂಗಸ್ರಿಲ್ವಲ್ಲ? ನಮ್ಮ ಮನೇಲಿ ಇಲ್ದೇ ಇದ್ರೇನು? ನಮ್ ದಿಗತ್ ಮನ್ಸಲ್ಲಿದ್ದಾಳಲ್ಲ. ದಿಗಂತ್ ಮನಸ್ಸಲ್ಲಿದ್ದಾಳ? ಏನಪ್ಪ ಹೇಳ್ತಾ ಇದ್ದೀರಾ? ಈ ನಮ್ ದಿಗಂತು ತರಕಾರಿ ತರಕ್ ಹೋಗಿದ್ನ. ಅಲ್ಲಿ ಅವನಿಗೆ ಯಾವ ತರಕಾರಿ ತಗೋಬೇಕಂತ ಗೊತ್ತಾಗ್ಲಿಲ್ವಾ? ಅಲ್ಲಿ ತರಕಾರಿ ಮಾರುತ್ತಿದ್ದ ಹೆಂಗ್ಸ್ಗೆ ಇವನ್ ನೋಡಿ ಏನನ್ನಿಸ್ತೋ ಏನೋ, ಇವನಿಗೆ ಬೇಕಾದ ತರಕಾರಿನೆಲ್ಲ ಅವಳೇ ಅವಳು ಕೈಯಾರ ಆರಿಸಿ ಕೊಟ್ಟಿದ್ದಾಳೆ. ಓ, ಹ್ಮ್, ಗುಡ್, ನೈಸ್ ಸೆಲೆಕ್ಷನ್. ಅಣ್ಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ, ಅದಕ್ಕೆ ಅದ್ರ ಬದಲು ಅವನಿಗೆ ಬಿಸ್ನೆಸ್ ಕಡೆ ಗಮನ ಕೊಡೋದಕ್ಕೆ ಹೇಳಿ. ಅಮ್ಮ ಅಷ್ಟು ಸುಲಭವಾಗಿ ನನ್ನ ಮದ್ವೆಗೆ ಒಪ್ಪಲ್ಲ. ಕಾದಂಬರಿ, ಅತ್ತೆನ ಒಪ್ಸೋ ಜವಾಬ್ದಾರಿ ನಿಮ್ಮಣ್ಣಂದು. ಆದ್ರೆ ಅಣ್ಣ ನೋಡೋ ಹುಡುಗ ನಿನಗೆ ಒಪ್ಪಿಗೆ ಆಗ್ಬೇಕು. ನಿಮ್ಮಣ್ಣ ಯಾರನ್ನೇ ತೋರಿಸಿದ್ರು ನೀನ್ ಮದ್ವೆ ಮಾಡ್ಕೋತೀಯಾ? ಅರೆ, ಮದ್ವೆ ಅಂದ್ರೆ ಸಂತೋಷ ಪಡ್ತಿದ್ದವಳು ಈಗ ಯಾಕೆ ಸಪ್ಪಗಿದೀಯಾ? ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ವಾ, ಅಥವಾ ನಿಮ್ಮಣ್ಣ ತೋರಿಸೋ ಹುಡುಗನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ವಾ? ಅದ್ ಆಗಲ್ಲ. ಅದಕ್ಕೆ ನನ್ಗೆ ನನ್ ಮದ್ವೆ ಆಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ. ಆದಷ್ಟು ಬೇಗ ನಿನ್ ಮನ್ಸಲ್ಲಿರೋ ಹುಡುಗನ್ ಜೊತೆ ನಿನಗ್ ಮದ್ವೆ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಏನು, ನನ್ ಮನ್ಸಲ್ಲಿ ಹುಡುಗ ಇದ್ದಾನ? ಹಾಗಂತ ನಿಮಗ್ ಯಾರು ಹೇಳಿದ್ದು? ಕಾದಂಬರಿ, ನಾನು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. ಈಗೀಗ ನಿನ್ ನಡವಳಿಕೆಯಲ್ಲಿ ಹಾಕ್ತಿರೋ ಬದಲಾವಣೆ ನಿನ್ ಮನ್ಸಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಿದೆ. ಅದ್ಯಾರು ಅಂತಾನು ನನಗ್ ಗೊತ್ತು. ಅದ್ಯಾರು ಅಂತ ಹೇಳ. ಏನದ್ಕೆ ನೀವು ಊಟಕ್ಕೆ ಕರೆಯೋಕೆ ಅಂತ ಬಂದು ಏನೇನೋ ಮಾತಾಡ್ತಾ ಇದ್ದೀರಲ್ಲ, ನಾನು ಊಟಕ್ಕೆ ಬರ್ತೀನಿ, ನೀವು ಹೋಗಿ. ಕಾದಂಬರಿ, ನಿನ್ ಮನ್ಸಲ್ಲಿರೋದು ಎಲ್ಲೂ ಹೊರಗಡೆ ಬರುತ್ತೋ ಅನ್ನೋ ಭಯಕ್ಕೆ ನನ್ನ ಹೊರಗಡೆ ಕಳಿಸ್ತಿದೀಯಾ? ಕಾದಂಬರಿ, ದಿಗಂತ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಯಾಕಂದ್ರೆ ದಿಗಂತ್ ಒಳ್ಳೆ ಹುಡುಗ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ನಿನ್ ಮನ್ಸಲ್ಲಿ ದಿಗಂತ್ ಇದ್ರೆ ಬೇರೆ ಯಾರನ್ನೋ ಹುಡ್ಕೋ ಬದಲಾಗಿ ನಿಮ್ ಅಣ್ಣಂಗೆ ಅವ್ರ ಮನೆಗೆ ಹೋಗಿ ಮಾತಾಡಕ್ ಹೇಳ್ತೀನಿ. ಅಯ್ಯೋ, ಆತರ ಏನೂ ಇಲ್ಲ. ಅದಕ್ಕೆ ಓ ಹೌದಾ, ಸರಿ ಬಿಡು. ಹಾಗಾದ್ರೆ ನಮ್ ಲಿಸ್ಟ್ ಇಂದ ದಿಗಂತ್ ಹೆಸರು ತೆಗೆದು ಬಿಡ್ತೀವಿ. ನಿಮ್ಮಣ್ಣ ಯಾರು ನೋಡ್ತಾರೋ ಅವ್ರನ್ನೇ ಮದ್ವೆ ಆಗು. ಅಯ್ಯೋ, ಅದಕ್ಕೆ ದಿಗಂತ್ ಅವ್ರ ಹೆಸರನ್ನ ಲಿಸ್ಟ್ ಇಂದ ತೆಗಿಬೇಡಿ. ಕಳ್ಳಿ, ದಿಗಂತ್ ನ ಮನ್ಸಲ್ಲಿಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತೀಯಾ? ಇಷ್ಟೊತ್ನಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಏನಾದ್ರೂ ಇದ್ರೆ ಮುಂದಿನ ಬಾಗಿಲಿಂದ ಬರ್ಬೇಕು ತಾನೆ. ಇಷ್ಟೊತ್ನಲ್ಲಿ ಒಬ್ಬ ಹುಡುಗ ಮನೆ ಹತ್ರ ಬಂದ್ರೆ ಸುಮ್ನೆ ಡೌಟ್ ಪಡ್ತಾರೆ, ಅಪಾರ್ಥ ಮಾಡ್ಕೊಂತಾರೆ. ಅದಕ್ಕೆ ಕಿಟಕಿ ಹತ್ರ ಬಂದೆ. ಸರಿ, ಬಂದ್ ವಿಷಯ ಹೇಳಿ. ಸಂಜೆಯಿಂದ ಟ್ರೈ ಮಾಡ್ತಾ ಇದೀನಿ ಕಣ್ರಿ, ಈ ಅಕೌಂಟ್ಸ್ ಟ್ಯಾಲಿನ ಆಗ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಒಂದ್ ನಿಮಿಷ ಅಲ್ಲೇ ಇರಿ, ಬಂದೆ. ಹಾ ಹಾ, ಅಂತವ್ರೆ, ಈ ಫೈಲ್ನ ಯಾರಾದ್ರೂ ಮನೆಗೆ ತಗೊಂಡು ಹೋಗ್ತಾರಾ? ತುಂಬಾ ಕಾನ್ಫಿಡೆನ್ಶಿಯಲ್ ಫೈಲ್ ಇದು. ಈ ವಿಷಯ ಬಾಸಿಗೆ ಗೊತ್ತಾದ್ರೆ ಕೆಲ್ಸದಿಂದ ತೆಗ್ದಾಕ್ತಾರೆ, ಗೊತ್ತಾ? ಅಯ್ಯೋ, ಹಾಗಾದ್ರೆ ನಾಳೆ ನನ್ನ ಕೆಲ್ಸದಿಂದ ತೆಗ್ದಾಕ್ತಾರಾ? ಗೊತ್ತಾದ್ರೆ ಅಂತ ಹೇಳಿದ್ದು,
ಇದೊಂದ್ಸರಿ ಬಾಸ್ಗೆ ಈ ವಿಷಯ ಗೊತ್ತಾಗದಿರೋ ಹಾಗೆ ನೋಡ್ಕೊಳ್ಳಿ. ಸರಿ ಬಿಡಿ, ಮೊದಲು ನೀವು ಲೆಕ್ಕ ಸರಿ ಮಾಡಿ, ಇಲ್ಲಾಂದ್ರೆ ರಾತ್ರಿ ಪೂರ್ತಿ ನನಗೆ ನಿದ್ದೆನೇ ಬರಲ್ಲ, ಆಮೇಲೆ ನಾನು ಮಾಡಿರೋ ತಪ್ಪಿಗೆ ನ್ಯೂ ಮ್ಯಾನೇಜರ್ ಹತ್ರ ಬೈಸ್ಕೋಬೇಕಾಗತ್ತೆ. ನನ್ನ ಮ್ಯಾನೇಜರ್ ಹತ್ರ ಬೈಸ್ಕೊಳ್ಳೋದು ನಿಮಗೆ ಇಷ್ಟ ಆಗಲ್ವಾ? ಬೇಕಿದ್ರೆ ನನಗೆ ನಾಲ್ಕೆ ಕಪಾಳಕ್ಕೆ ಬಾರಿಸ್ಬಿಡ್ಲೆ, ತಡ್ಕೊಬಿಡ್ತೀನಿ. ಆದರೆ ನಿಮಗೆ ಬೈದ್ರೆ ತಡ್ಕೊಳಕ್ಕಾಗಲ್ಲ.